ಹಲೋ, ಸರ್ ನಮಸ್ತೆ ಸರ್. ನಾವು ನಿಮ್ಮ ಅಭಿಮಾನಿಯಾಗಿ ಮಾತಾಡ್ತಾ ಇರೋದು. ನಾವು ನಿಮ್ಮ ಅಭಿಮಾನಿ ಮಾತಾಡ್ತಾ ಇರೋದು ಆರಾಧನ ಅಭಿಮಾನಿ, ವೃಕ್ಷ ರಕ್ಷಕ. ಹಲೋ, ಸ್ತ್ರೀ ರಕ್ಷಕ, ಊರಾಗ ರಕ್ಷಕ, ದೇಶ ರಕ್ಷಕ, ರಾಜ್ಯ ರಕ್ಷಕ, ಜಿಲ್ಲೆ ರಕ್ಷಕ, ತಾಲೂಕು ರಕ್ಷಕ, ಈ ಎಲ್ಲ ರಕ್ಷಕರಿಗಾಗಿ ನಿಮ್ಮ ಜೊತೆಯಲ್ಲಿ ನಾವು ಕೈ ಜೋಡಿಸಿರೋದು. ರಕ್ಷಕರು ನಾವು, ಭಕ್ಷಕರಲ್ಲ. ನಾವಂತೂ ಹೆಣ್ಣು ರಕ್ಷಕರು, ಸ್ತ್ರೀ ರಕ್ಷಕರು, ಪ್ರತಿಯೊಂದರಲ್ಲೂ ನಾವು ರಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹಲೋ, ಹಾಗಾಗಿ ಈ ದೇಶಕ್ಕೆ ಒಳ್ಳೇದಾಗ್ಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಬೇಕು ಅಂತೇಳಿ ನಾನು ಭಗವಂತನಲ್ಲಿ ಪ್ರೇಯರ್ ಮಾಡ್ತಾ ಇದ್ದೀನಿ. ಓಕೆನಾ? ಆಮೇಲೆ ನಾನು ಫೋನ್ ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ, ಈ ಯೂನಿವರ್ಸ್ ಅಂತ ಹೇಳ್ತಾರಲ್ಲ, ಯೂನಿವರ್ಸ್, ಆ ಯೂನಿವರ್ಸ್ ಅಂದ್ರೆ ಏನು? ಆ ಯೂನಿವರ್ಸ್ ಅನ್ನ ನಾವು ಯಾವ ರೀತಿ ಅದನ್ನ ಡಿಸ್ಕ್ರೈಬ್ ಮಾಡಬಹುದು, ವರ್ಣನೆ ಮಾಡಬಹುದು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯೂನಿವರ್ಸ್, ಯೂನಿವರ್ಸ್, ಯೂನಿವರ್ಸ್ ಅಲ್ಲ, ಅದು ಯೂನಿವರ್ಸ್. ಯಾವ್ದು ಹೇಳಿ? ಯೂನಿವರ್ಸ್. ಯೂನಿವರ್ಸ್ ಅಂತ, ಯೂನಿವರ್ಸ್ ಅಂದ್ರೆ ಬ್ಲಾಕ್ ಹೋಲ್ ಅಂದ್ರೆ. ಯೋನಿ ಅಂದ್ರೆ, ಯೋನಿ ಅಂದ್ರೇನು? ಹಲೋ, ಯೋನಿ ಅಂದ್ರೇನು? ಯೋನಿ ಅಂದ್ರೆ ನೀವು ಹುಟ್ಟಿರುವ ಜಾಗ. ಹೇಳಿ ಸರ್. ಜಗತ್ತೆಲ್ಲ ಹುಟ್ಟಿರುವ ಜಾಗವನ್ನ ಯೂನಿವರ್ಸ್ ಅಂತಾರೆ. ಅದು ಇಂಗ್ಲಿಷ್ ಅವ್ರ ಬಾಯಲ್ಲಿ ಯೂನಿವರ್ಸ್ ಆಯ್ತು. ಅದು ಯೂನಿವರ್ಸ್ ಅಂದ್ರೆ, ನೋಡಿ, ನಮ್ಮ ಹಳೆ ದೇವಸ್ಥಾನಗಳಲ್ಲಿ ಲಜ್ಜಾಗೌರಿ ಅಂತ ಇರುತ್ತೆ. ಬ್ಲಾಕ್ ಹೋಲ್ ಅಂದ್ರೆ ಜಗತ್ತೆಲ್ಲ ಹುಟ್ಟಿರೋದು ಯೋನಿಯಲ್ಲೇ. ಓಕೆ, ಓಕೆ. ಇವಾಗ ನಹ ಅಂತ ಸಂಸ್ಕೃತ ಇದೆಯಲ್ಲ, ಅದು ಇಂಗ್ಲಿಷ್ ಅಲ್ಲಿ ನೋ ಆಯ್ತು. ಓಕೆ, ಓಕೆ. ಮಾತೃ ಗ್ರೀಸ್ ಅಲ್ಲಿ ಮ್ಯಾಟರ್ ಆಯ್ತು, ಇಂಗ್ಲಿಷ್ ಅಲ್ಲಿ ಮದರ್ ಆಯ್ತು. ಮಾತೃ ಮದರ್ ಆಯ್ತು. ಮಾತೃ ಮದರ್. ಪಿತೃ ಪೀಟರ್ ಫಾದರ್ ಆಯ್ತು. ಓಕೆ ಸರ್, ಓಕೆ. ಭ್ರಾತೃ ಬ್ರದರ್ ಆಯ್ತು. ಓಕೆ ಸರ್, ಓಕೆ. ಹೀಗೆ ಪ್ರತಿಯೊಂದು ಪದ ಬಂದಿರೋದು ಇಲ್ಲಿಂದಾನೆ. ಉಪ್ಪರ ಉಪ್ಪರಿಗೆ ಅಪ್ಪ ಆಯ್ತು. ಓಕೆ. ಅಪ್ ಉಪ್ಪ ಉಪ್ಪರ್ ಅಪ್ಪ ಆಯ್ತು. ಹಂಗೆ ಯೂನಿವರ್ಸ್, ಯೂನಿವರ್ಸ್ ಅಂದ್ರೆ ಈ ಜಗತ್ತು ಹುಟ್ಟಿರುವ ಜಾಗವನ್ನ ಮಹಾಯೋನಿ, ಜಗತ್ ಯೋನಿ ಅಂದ್ರೆ ಮಹಾಕಾಳಿ, ಜಗತ್ ಕಾಳಿ. ಓಕೆ. ಅದನ್ನ ಮಹಾಯೋನಿ ಅಂತ ಕರೆದ್ರು. ಓಕೆ ಸರ್, ಓಕೆ. ಜಗತ್ತೆಲ್ಲ ಹುಟ್ಟಿರುವ ಜಾಗ ಅದನ್ನ ಯೂನಿವರ್ಸ್ ಅಂತ ಕರೀತಾರೆ. ಸರ್ ಒಂದ್ ಸೆಕೆಂಡ್, ಈಗ ಯೂನಿವರ್ಸ್ ಅಂದ್ರೆ ಬ್ರಹ್ಮಾಂಡ ಅಂತಾರಲ್ಲ ಸರ್, ಯಾವ್ದೋ ಒಂದು ಅಗೋಚರ ಬ್ರಹ್ಮಾಂಡ. ಅಂಡ, ಅಂಡ ಅಂದ್ರೇನು? ಮೊಟ್ಟೆ. ಬ್ರಹ್ಮನ ಮೊಟ್ಟೆ. ಈ ನಾಲ್ಕು ಮುಖದ ಬ್ರಹ್ಮ ಅಲ್ಲ, ಚೇತನ, ಜಗತ್ತಿಗೆ ಚೇತನ ಆದ ಮೂಲ ಬ್ರಹ್ಮ, ನಿರ್ಗುಣ ನಿರಾಕಾರ ಪರಬ್ರಹ್ಮನ ಮೊಟ್ಟೆ ಇಡುವಂತಹ ಯೂನಿವರ್ಸ್. ಯೋನಿ, ಯೋನಿ ಅಂದ್ರೆ ಮೊಟ್ಟೆ ಇಡುವಂತಹ ಯೋನಿಯನ್ನ ಬ್ರಹ್ಮಾಂಡ. ಯೋನಿಯಿಂದ ಬಂದದ್ದನ್ನ ಬ್ರಹ್ಮಾಂಡ, ದೊಡ್ಡ ಅಂಡ, ಜಗತ್ತಿಗೆ ದೊಡ್ಡ ಅಂಡ, ಅದು ಬ್ರಹ್ಮನ ಅಂಡ, ಅದು ಬ್ರಹ್ಮಾಂಡ. ಅಂಡಾಂಡ ಪಿಂಡಾಂಡ ಅಂತೀವಲ್ಲ ಸರ್, ಅದು ಪಿಂಡಾಂಡ ಅಂದ್ರೆ ನೀನಿಡೋ ಮೊಟ್ಟೆ. ನೀನಿಡೋ ಮೊಟ್ಟೆನ ಪಿಂಡಾಂಡ ಅಂತಾರೆ, ನಿನ್ನ ಪಿಂಡ. ಅವ್ರು ದೇವರಿಡೋ ಮೊಟ್ಟೆನ ಬ್ರಹ್ಮಾಂಡ ಅಂತಾರೆ. ದೇವರು ಎಲ್ಲಿ ಮೊಟ್ಟೆ ಇಡ್ತಾನೆ ಅಂದ್ರೆ ಆ ಯೂನಿವರ್ಸ್ ಅಲ್ಲಿ. ಯೂನಿವರ್ಸ್ ಅಂದ್ರೆ ಯೂನಿವರ್ಸ್, ಯೂನಿವರ್ಸ್. ಓಕೆ, ಓಕೆ. ಆಮೇಲೆ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತಾರಲ್ಲ, ಅದಕ್ಕೆ ಇದ್ರ ಬಗ್ಗೆ. ಹೌದು, ಜಗತ್ತು ನಮ್ಮ ತಾಯಿಯ ತಾಯಿ. ಆ ಜಗತ್ತಿನ ಮೂಲ ತಾಯಿ ಮಹಾಕಾಳಿ, ಮಹಾಕಾಳಿ ಮಹಾಯೋನಿ, ನಮ್ಮ ಮುತ್ತಜ್ಜಿ ಪರಮೋತ್ತಜ್ಜಿ, ಆಕೆನೆ ಆ ಜಗನ್ಮಾಯೆ. ಜಗನ್ಮಾಯೆ ಆಕೆನೆ ನಮ್ಮ ತಾಯಿ, ಅದನ್ನ ಯೋನಿ ಅಂತ ಕರೀತಾರೆ. ಯೂನಿವರ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಆಗೋಯ್ತದ. ಓಕೆ ನೋಡಿ ಸರ್, ಇದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಕೊಟ್ರಿ, ಒಂದು ಕ್ಲಾರಿಫೈ ಕೊಟ್ರಿ, ತುಂಬಾ ಸ್ಪಷ್ಟವಾಗಿ ಕೊಟ್ರಿ ಇದನ್ನ. ಈ ಚಿತ್ರವನ್ನ ನಮ್ಗೆ ಇದಕ್ಕೆ ಕನ್ಫ್ಯೂಸ್ ಇತ್ತು ನಮ್ಗೆ ತುಂಬಾ. ನೋಡಿ, ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು, ಈಗ ಮಧುರವಾಗಿ ಅರ್ಥ ಆಯ್ತು ನಮ್ಗೆ. ಈಗ ಬೇರೆಯವ್ರಿಗೂ ಪಾಪ ಈಗ ಯೂಟ್ಯೂಬ್ ವಿಡಿಯೋ ಹಾಕೋದ್ರಿಂದ ತುಂಬಾ ಅರ್ಥ ಮಾಡ್ಕೋತಾರೆ.
ಕೆಲವ್ರು ಗೊತ್ತಿರಲ್ಲ. ನಾನು ನಿಮ್ಮಲ್ಲಿ ಕೇಳೋದು ಏನು ಅಂತಂದ್ರೆ, ನಿಮ್ಮಲ್ಲಿ ಇಷ್ಟೊಂದು ಬ್ರಹ್ಮಾಂಡ ವಿದ್ಯೆ ಇದೆಯಲ್ಲ, ಆ ವಿದ್ಯೆಗಳನ್ನ ದಾರಿ ಅರಿಬೇಕು. ಪಾಯಿಂಟ್ ಬೈ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ತುಂಬಾ ಆಸೆ ಆಯ್ತು. ನೀನು ಹೋಗಲಿದ್ಯಾ, ಕಪಾಳ ಕೊಡಿತೀನಿ, ಬಿಟ್ಟು ಬಿಡು, ನಾನು ಬದುಕೋಗ್ಬೇಕು. 20 ಫೋನ್ ಮಾಡಿದ್ಯಾ ಕತ್ತೆ, ಒಂದ್ಸಲ ಕಟ್ ಮಾಡಿದ್ರೆ ಅರ್ಥ ಮಾಡ್ಕೋಬೇಕು. ಒಳ್ಳೆ ನನ್ನ ಪ್ರಾಣ ತಿಂಡ್ತಾ ಇದೀನಿ, ನನ್ನ ಏನ ಬ್ಲಾಕ್ ಮಾಡೋಣ ಅಂದ್ರೆ ಪಾಪ ಏನೋ ಸಾತ್ವಿಕ ಇದೀಯ, ಒಂದ್ಸಲ ಆದ್ರೂ ತರಲೆ ಮಾಡೋದಿಲ್ಲ. ಬಟ್ ಮಾ ಈ ಫೋನ್ ಮಾತ್ರ ಡಬ 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 ನಿಮ್ ಮನೆ ಕಾಲಿಂಗ್ ಮೇಲೆ ಒತ್ತಿದ್ರೆ ಸುಮ್ನೆ ಇರ್ತೀನ ಕತ್ತೆ. ನೀವು ದೇವ್ರಾಗ್ಬಿಟ್ಟಿದಿರಲ್ಲ, ನಿಮ್ ಅಪ್ಪ ದೇವ್ರು, ನಿಮ್ ತಾತ ದೇವ್ರು, ನಿಮ್ ಮುತ್ತಾತ ದೇವ್ರು, ಕೋತಿ ಈಗ ದೇವ್ರ ತರನೇ ತಾನೇ ಉತ್ತರ ಕೊಟ್ಟಿದ್ದು ನೀವು ನಮ್ಮ ಪ್ರಶ್ನೆಗೆ. ಏಯ್ ನಾನೆಲ್ಲಿ ಉತ್ತರ ತರ್ಲೆ ಉತ್ತರ ಕೊಟ್ಟಿದ್ದೀನಿ ಇಡು. ಹಾ ತರ್ಲೆ ಉತ್ತರ ಅನ್ಕೊಂಡು ಅದೇ ಅಲ್ಲ, ಒಳ್ಳೆ ಉತ್ತರ ಕೊಟ್ಟಿದ್ದೀರಿ ಸರ್. ನೀವು ಆ ತರ ಅನ್ಕೊಂಬೇಡಿ, ಈ ತರ ಉತ್ತರಗಳು ಸಿಗ್ಬೇಕು ಅಂದ್ರೆ ಬಾರಿ ಕಷ್ಟ ಆದ್ರೆ ಗೂಗಲ್ ಅಲ್ಲೂ ಸಿಗಲ್ಲ. ನೀವು ನೀವು ಗೂಗಲ್ ಗಿಂತ ಜಾಸ್ತಿ ಆಗ್ಬಿಟ್ಟಿದ್ರಿ ನೀವು. ಏನಾ ನರಕಾಸುರ ನಕ್ಕಂಗ್ ನಕ್ತೀಯ? ಈಗ ಎಲ್ಲ ಗೂಗಲೇ ಜೋರು ಅಂತಾರೆ, ನಮ್ಗೆ ನೀವೇ ಜೋರಾಗ್ಬಿಟ್ಟಿದೀರಿ ಈಗ. ಗೂಗಲ್ ಅಲ್ಲಿ ಹುಡ್ಕೋಗಿಲ್ಲ ಈ ತರ ಎಕ್ಸ್ಪ್ಲೇನ್. ಫೋನ್ ಮಾಡಿದ್ಯಾ ಬ್ಲಾಕ್ ಮಾಡ್ಬಿಡ್ತೀನಿ ಲಾಸ್ಟ್. ಅದೇ ಕಾಣಕ್ ಮಾಡ್ತಾ ಇರ್ತೀನಿ, ನಾನು ಫೋನ್ ಮಾಡ್ತಾ ಇರ್ತೀನಿ, ಬೇರೆ ಫೋನ್ ಅಲ್ಲಿ ಮಾಡ್ತಾ ಇರ್ತೀನಿ ಬ್ಲಾಕ್ ಮಾಡಿದ್ರು. ನಿನ್ಗೆ ಇಡಲ್ಲೇ ಮಾಡ್ತಾ ಇರ್ತೀನಿ ನಾನು. ಯಾಕೆ ನಿಮ್ಮಲ್ಲಿ ಕೆಲವು ವಿಚಾರಗಳಿವೆ, ನಾವು ವಿಚಾರಗಳನ್ನ ನಾವು ತಿಳ್ಕೊತಾ ಇರ್ಬೇಕು. ಹೋಗಿಲ್ಲಿಂದ ಎಲ್ಗೆ? ಮನೆಗೆ, ಮನೆಗೆ ಹೋಗ್ತಾ ಇದೀನಿ, ವಾಕ್ ಮಾಡ್ಕೊ ಹೋಯ್ತೀನಿ ಮನೆಗೆ ಹೋಗ್ತೀನಿ. ಅದಕ್ಕೆ ಆಮೇಲೆ ಕಲಿಯುಗದ ಬಗ್ಗೆ ಕೇಳ್ಬೇಕು ಸರ್ ನಾನು. ಈ ಕಲಿಯುಗ ಬರ್ತದೆ ಇಡಲೇ.